ಹೈ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. 2008 ರಿಲೀಸ್ ಆಗಿದ್ದ ದ ಆಕ್ಸ್ಫರ್ಡ್ ಮರ್ಡರ್ಸ್ ಎಂಬ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಚಿತ್ರದ ಆನ್ಲೈನ್ ಸ್ಟೋರಿ ಏನಂದ್ರೆ, US ಒಬ್ಬ UKನಲ್ಲಿರುವ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಬರ್ತಾನೆ. ಬಂದ ಸ್ವಲ್ಪ ದಿನದಲ್ಲೇ ಒಂದು ಮರ್ಡರ್ ಆಗುತ್ತೆ. ಆ ಕೇಸ್ನ ಅವನ ಪ್ರೊಫೆಸರ್ ಜೊತೆ ಸೇರಿ ಇನ್ವೆಸ್ಟಿಗೇಟ್ ಮಾಡೋಕೆ ಶುರು ಮಾಡ್ತಾನೆ. ಇಬ್ರು ಸೇರಿ ಇನ್ವೆಸ್ಟಿಗೇಷನ್ ಮಾಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಟ್ವಿಸ್ಟ್ ನಮ್ಮ ಊಹೆಗೂ ಮೀರಿದ್ದು. ಓಕೆ, ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನಲ್ಲಿ ಒಂದು ಯುದ್ಧ ನಡೀತಿರೋದನ್ನ ತೋರಿಸ್ತಾರೆ. ಈ ಯುದ್ಧ ಇಂಗ್ಲೆಂಡ್ ಹಾಗೂ ಜರ್ಮನ್ ನಡುವೆ ಆಗ್ತಿರುತ್ತೆ. ಅಷ್ಟು ಸೈನಿಕರು ಯುದ್ಧ ಮಾಡ್ತಿರ್ಬೇಕಾದ್ರೆ ಒಬ್ಬ ಮಾತ್ರ ಕೂತ್ಕೊಂಡು ಏನೋ ಬರಿತಾ ಇರ್ತಾನೆ. ಇವನ್ ಬಗ್ಗೆನೆ ಈಗ ಮ್ಯಾಥ್ಸ್ ಜೀನಿಯಸ್ ಆದ ಪ್ರೊಫೆಸರ್ ಶೆಲ್ಡಮ್ ಮಾತಾಡ್ತಾ ಇದ್ದಾರೆ. ಯುದ್ಧದ ನಡುವೆ ಬರಿತಾ ಇರೋ ವ್ಯಕ್ತಿ ದೊಡ್ಡ ಬರಹಗಾರನಂತೆ. ಈ ಪ್ರಪಂಚದಲ್ಲಿ ಹೇಳಿರುವ ತತ್ವಗಳೆಲ್ಲ ಸತ್ಯ ಅಲ್ಲ. ಯಾವುದೆಲ್ಲ ಮ್ಯಾಥ್ಸ್ ಈಕ್ವೇಷನ್ ಇಂದ ಪ್ರೂವ್ ಮಾಡೋಕೆ ಆಗುತ್ತೋ ಅದು ಮಾತ್ರ ನಿಜ ಅಂತ ಹೇಳ್ತಿರ್ತಾರೆ. ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಹೀರೋನ ತೋರಿಸ್ತಾರೆ. ಇವನ ಹೆಸರು ಮಾರ್ಟಿನ್. ಅಮೆರಿಕಾದಿಂದ UKನಲ್ಲಿರುವ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದಾನೆ. ಮಾರ್ಟಿನ್ ಹತ್ರ ಪ್ರೊಫೆಸರ್ನ ಒಂದು ಬುಕ್ ಇದೆ. ಇವನ ಪ್ರಾಜೆಕ್ಟ್ನ ಈ ಪ್ರೊಫೆಸರ್ನ ಅಂಡರ್ನಲ್ಲೇ ಮಾಡಬೇಕು ಅಂತ ಈ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿದ್ದಾನೆ. ಸ್ಟೇ ಆಗೋಕೆ ಯೂನಿವರ್ಸಿಟಿಯ ಪಕ್ಕದಲ್ಲೇ ಒಂದು ರೂಮ್ ಉಡ್ಕೊಂಡಿರ್ತಾನೆ. UKಗೆ ಬಂದ ನಂತರ ನೇರವಾಗಿ ಆ ಮನೆಗೆ ಹೋಗ್ತಾನೆ. ಅಲ್ಲಿ ಒಬ್ರು ವಯಸ್ಸಾಗಿರುವ ಲೇಡಿ ಇದ್ದಾರೆ. ಇವರೇ ಈ ಮನೆಯ ಓನರ್. ಇವರ ಎರಡು ಕಾಲುಗಳು ಸ್ವಾಧೀನ ಕಳ್ಕೊಂಡಿರುತ್ತೆ. ಈ ಲೇಡಿ ಬಗ್ಗೆ ಹಾಗೂ ಆಲ್ರೆಡಿ ಡೆತ್ ಆಗಿರುವ ಅವರ ಹಸ್ಬೆಂಡ್ ಬಗ್ಗೆ ತುಂಬಾ ಡೀಟೇಲ್ಸ್ ಹೇಳ್ತಾನೆ. ಯಾಕೆ ಇವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ಯಾಕಂದ್ರೆ ಈ ಲೇಡಿ ಹಾಗೂ ಪ್ರೊಫೆಸರ್ ಫ್ರೆಂಡ್ಸ್ ಆಗಿರ್ತಾರೆ. ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಆಕೆಯ ಮಗಳು ಬರ್ತಾಳೆ. ಇವಳ ಹೆಸರು ಬೆತ್, ಈ ಮನೆಯ ಓನರ್ನ ಮಗಳು. ಮಾರ್ಟಿನ್ ಮುಂದೆನೆ ಬೆತ್ ಅವಳ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡದೆ ಬೈತಾ ಇರ್ತಾಳೆ. ಬದಲಾಗಿ ಇವಳು ಸಹ ತನ್ನ ಮಗಳಿಗೆ ಸರಿಯಾಗಿ ಬೈತಾ ಇರ್ತಾಳೆ. ಈಗ ರಾತ್ರಿ ಆಗುತ್ತೆ. 3 ಜನ ಡಿನ್ನರ್ ಮಾಡ್ತಾ ಇದ್ದಾರೆ. ಬೆತ್ ಅವಳ ಸೆಲ್ಲೋ ಮ್ಯೂಸಿಕ್ ಕ್ಲಾಸ್ ಬಗ್ಗೆ ಮಾತಾಡ್ತಾಳೆ. ಮಾರ್ಟಿನ್ ನನಗೂ ಸೆಲ್ಲೋ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಇಲ್ಲೂ ಸಹ ಅಮ್ಮ ಮಗಳಿಗೆ ಜಗಳ ಆಗ್ತಾ ಇರುತ್ತೆ. ಬೆತ್ ಮ್ಯೂಸಿಕ್ ಕ್ಲಾಸ್ಗೆ ಲೇಟ್ ಆಯ್ತು ಅಂತ ಅಲ್ಲಿಂದ ಹೊರಡ್ತಾಳೆ. ಆಗ ಬೆತ್ ಅವರ ಅಮ್ಮ ಸ್ಕ್ರಾಬಲ್ ಗೇಮ್ ಆಡೋಣ ಅಂತ ಹೇಳ್ತಾರೆ. ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ಟಿನ್ ಯೂನಿವರ್ಸಿಟಿಗೆ ಹೋಗ್ತಾನೆ. ಅಲ್ಲಿ ಕೆಲಸ ಮಾಡುವ ವ್ಯಕ್ತಿ ಮಾರ್ಟಿನ್ನ ಸ್ಟಡಿ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಮಾರ್ಟಿನ್ ಅವರ ಹತ್ರ ಪ್ರೊಫೆಸರ್ರೆ ನನ್ನ ಪ್ರಾಜೆಕ್ಟ್ನ ಸೂಪರ್ವೈಸ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರು ಪ್ರೊಫೆಸರ್ ಈಗೆಲ್ಲ ಸೂಪರ್ವೈಸ್ ಮಾಡಲ್ಲ ಅಂತ ಹೇಳ್ತಾರೆ. ಮಾರ್ಟಿನ್ ಇಲ್ಲಿಗೆ ಬರೋಕ್ಕೂ ಮುಂಚೆ ಇದನ್ನ ಕನ್ಫರ್ಮ್ ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಒಂದು ಫ್ಯಾಕ್ಟ್ಸ್ನ ತೋರಿಸ್ತಾನೆ. ಅದನ್ನು ನೋಡಿದ ಆ ವ್ಯಕ್ತಿ ಪ್ರೊಫೆಸರ್ ಬದಲು ಬೇರೆ ಯಾರನ್ನಾದರೂ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳೋಗ್ತಾನೆ. ಇವರ ಮಾತನ್ನ ಕೇಳಿ ಮಾರ್ಟಿನ್ಗೆ ಅಪ್ಸೆಟ್ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಮಾರ್ಟಿನ್ ಒಬ್ಬನೇ ಆಟ ಆಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಒಬ್ಳು ಹುಡುಗಿ ಬರ್ತಾಳೆ. ಯಾಕೆ ಒಬ್ಬನೇ ಆಟ ಆಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಮೊದಲಿಗೆ ಮಾರ್ಟಿನ್ ಕೋಪದಿಂದ ರಿಯಾಕ್ಟ್ ಮಾಡ್ತಾನೆ. ನಂತರ ಸಾರಿ ಕೇಳ್ತಾನೆ. ನಂತರ ಇಬ್ಬರು ಆಟ ಆಡ್ತಾರೆ. ಇವಳು ಇದೇ ಸಿಟಿನಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಇವಳ ಹೆಸರು ಲೋರ್ನ. ಆಟ ಆಡಿದ ನಂತರ ಲೋರ್ನ ಅವಳ ಕಾರಿನಲ್ಲೇ ಮಾರ್ಟಿನ್ನ ಕರ್ಕೊಂಡೋಗಿ ಅವನ ರೂಮ್ ಹತ್ರ ಡ್ರಾಪ್ ಮಾಡ್ತಾಳೆ. ಇದನ್ನ ವಿಂಡೋ ಮೂಲಕ ಬೆತ್ ನೋಡ್ತಾಳೆ. ನೇರವಾಗಿ ಡೋರ್ ಸ್ಟೆಪ್ಸ್ ಹತ್ರ ಬರ್ತಾಳೆ. ಇಲ್ಲಿಗೆ ಬಂದ ತಕ್ಷಣ ನಿನಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಾ ಅಂತ ಕೇಳ್ತಾಳೆ. ಪ್ರಾಜೆಕ್ಟ್ಗೋಸ್ಕರ US ಇಲ್ಲಿಗೆ ಬಂದಿದ್ದೀಯಾ? ನಿನಗೆ ಇಷ್ಟವಾದ ಫ್ರೆಂಡ್ಸ್ ಸಹ ಸಿಕ್ಕಿದ್ದಾರೆ. ಹೇಗೆ ನೀನು ಇಷ್ಟೊಂದು ಹ್ಯಾಪಿಯಾಗಿದ್ದೀಯಾ ಅಂತ ಕೇಳ್ತಾಳೆ. ನಮಗೆ ಏನು ಬೇಕೋ ಅದನ್ನು ನಾವೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಟ್ರೈ ಆದರೂ ಮಾಡಬೇಕು. ನೀನು ಸಹ ಈ ಮೆಥಡ್ನ ಟ್ರೈ ಮಾಡು ಅಂತ ಹೇಳ್ತಾನೆ. ಬೆತ್ ಮಾರ್ಟಿನ್ಗೆ ಇಷ್ಟ ಆಗೋ ಥರ ನಡ್ಕೋಬೇಕು ಅಂತ ಅವನು ಸ್ನಾನ ಮಾಡ್ತಾ ಇರುವಾಗ ಒಂದು ಪೇಪರ್ನ ಅವನಿಗೆ ತೋರಿಸ್ತಾಳೆ. ಅದರಲ್ಲಿ ಪ್ರೊಫೆಸರ್ ಒಂದು ಬುಕ್ನ ಪಬ್ಲಿಷ್ ಮಾಡುವ ಫಂಕ್ಷನ್ನಲ್ಲಿ ಸ್ಪೀಚ್ ಕೊಡೋದಾಗಿ ಬರೆದಿರುತ್ತೆ. ಮಾರ್ಟಿನ್ ಇನ್ನೂ ಆ ಪ್ರೊಫೆಸರ್ನ ಮೀಟ್ ಆಗಿಲ್ಲ. ಅದರಿಂದಾಗಿ ಆ ಫಂಕ್ಷನ್ಗೆ ಹೋಗ್ತಾನೆ. ಇದೇ ಸೀನ್ನ ಮೂವಿ ಸ್ಟಾರ್ಟಿಂಗ್ನಲ್ಲಿ ತೋರಿಸಿರ್ತಾರೆ. ಪ್ರೊಫೆಸರ್ ಸ್ಪೀಚ್ ಕೊಟ್ಟ ನಂತರ ಅವರನ್ನ ಇಂಪ್ರೆಸ್ ಮಾಡೋಕೆ ಮಾರ್ಟಿನ್ ಮ್ಯಾಥ್ಸ್ನಲ್ಲಿ ಬರುವ ಪೈ ಎಂಬ ನಂಬರ್ ಬಗ್ಗೆ ಮಾತಾಡ್ತಾನೆ. ಇವನ ಮಾತನ್ನ ಕೇಳಿ ಪ್ರೊಫೆಸರ್ ಅವನನ್ನ ಗೇಲಿ ಮಾಡ್ತಾರೆ. ಫಂಕ್ಷನ್ಗೆ ಬಂದಿದ್ದ ಜನ ನಗೋಕೆ ಶುರು ಮಾಡ್ತಾರೆ. ಫಂಕ್ಷನ್ ಮುಗಿದ ನಂತರ ಮಾರ್ಟಿನ್ ಸ್ಟಡಿ ರೂಮ್ಗೆ ಹೋಗಿ ಅವನ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ತಾನೆ. ಇವನು ಮಾರ್ಟಿನ್ನ ಸ್ಟಡಿ ಮೇಟ್ ಆಗಿರ್ತಾನೆ. ಮಾರ್ಟಿನ್ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ತಿರೋದನ್ನ ನೋಡಿ ಊರಿಗೆ ಹೊರಟಿದ್ದೀಯಾ ಅಂತ ಕೇಳ್ತಾನೆ. ಹೌದು, ನಾನು ಅನ್ಕೊಂಡಂತೆ ಏನೂ ನಡೀತಾ ಇಲ್ಲ ಅಂತ ಹೇಳ್ತಾನೆ. ನಿನ್ನ ಈ ಡಿಸಿಷನ್ಗೆ ಪ್ರೊಫೆಸರ್ ಕಾರಣನ ಅಂತ ಕೇಳ್ತಾನೆ. ಈಗ ಮಾರ್ಟಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈ ಪ್ರೊಫೆಸರ್ ಎಲ್ಲರ ಜೊತೆನೂ ಇದೇ ರೀತಿ ನಡ್ಕೊಳ್ತಾರೆ ಅಂತ. ಅದರಿಂದಾನೆ ಯೂನಿವರ್ಸಿಟಿ ಸ್ಟಾಫ್ ಮಾರ್ಟಿನ್ ಜೊತೆ ನಿನ್ನ ಈ ಪ್ರಾಜೆಕ್ಟ್ಗೆ
ಈ ಪ್ರೊಫೆಸರ್ ಬೇಡ ಅಂತ ಹೇಳಿರ್ತಾರೆ. ಈ ಪ್ರೊಫೆಸರ್ ಬಗ್ಗೆ ಗೊತ್ತಿಲ್ಲದೆ ಇಲ್ಲಿವರೆಗೂ ಬಂದ್ಬಿಟ್ನಲ್ಲ ಅಂತ ಫೀಲ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಬೆತ್ನ ತೋರಿಸ್ತಾರೆ, ಮ್ಯೂಸಿಕ್ ಕ್ಲಾಸ್ನಲ್ಲಿ ಇರ್ತಾಳೆ. ನಂತರ ಇನ್ನೊಬ್ಬ ವ್ಯಕ್ತಿನ ತೋರಿಸ್ತಾರೆ, ಮೆಡಿಕಲ್ಗೆ ಸಂಬಂಧಿಸಿದ ಬುಕ್ಸ್ನ ಒಂದು ಬುಕ್ ಶಾಪ್ನಲ್ಲಿ ಖರೀದಿ ಮಾಡ್ತಾನೆ. ಇವನ ಹೆಸರು ಫ್ರಾಂಕ್. ಆ ಬುಕ್ ಶಾಪ್ ಹೊರಗಡೆ ಪ್ರೊಫೆಸರ್ ಒಂದು ಚಿಕ್ಕ ಪೇಪರ್ನ ಓದಿದ ನಂತರ ಡಸ್ಟ್ಬಿನ್ಗೆ ಹಾಕ್ತಾರೆ. ಈಗ ಮಾರ್ಟಿನ್ ನೇರವಾಗಿ ಮನೆಗೆ ಬರ್ತಾನೆ. ಅವನ ರೂಮ್ನಲ್ಲಿದ್ದ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೇನ್ ಡೋರ್ ಹತ್ರ ಬರುವಾಗ ಪ್ರೊಫೆಸರ್ ಅಲ್ಲಿಗೆ ಬರ್ತಾರೆ. ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ. ನಾನು ಇಲ್ಲೇ ಸ್ಟೇ ಆಗಿರೋದು ಅಂತ ಮಾರ್ಟಿನ್ ಹೇಳ್ತಾನೆ. ಸರಿ, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಮಾರ್ಟಿನ್ ಕೇಳ್ತಾನೆ. ನಾನು ನನ್ನ ಫ್ರೆಂಡ್ನ ಮೀಟ್ ಆಗೋಕ್ಕೆ ಬಂದಿರೋದಾಗಿ ಪ್ರೊಫೆಸರ್ ಹೇಳ್ತಾರೆ. ಪ್ರೊಫೆಸರ್ ಜೊತೆ ಸೇರಿ ಮಾರ್ಟಿನ್ ಸಹ ಮನೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಬೆತ್ತವರ ಅಮ್ಮ ಸತ್ತೋಗಿರ್ತಾರೆ, ಅವರನ್ನು ಯಾರು ಮರ್ಡರ್ ಮಾಡಿರ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಪೊಲೀಸ್ ಮಾರ್ಟಿನ್ನ ಎಂಕ್ವೈರಿ ಮಾಡ್ತಾರೆ, ನಂತರ ಪ್ರೊಫೆಸರ್ನ ಸಹ ಎಂಕ್ವೈರಿ ಮಾಡ್ತಾರೆ. ಈಗ ಪ್ರೊಫೆಸರ್ ಯಾಕೆ ಬೆತ್ತವರ ಮನೆಗೆ ಬಂದರು ಎಂಬ ವಿಷಯನ ಹೇಳ್ತಾರೆ. ಫಂಕ್ಷನ್ ಮುಗಿದ ನಂತರ ಇವರಿಗೆ ಒಂದು ಪೇಪರ್ ಬಂದಿದೆ, ಅದರಲ್ಲಿ ಬೆತ್ತವರ ಮನೆಯ ಅಡ್ರೆಸ್ ಹಾಗೂ ಟೈಮ್ನ ಕಿಲ್ಲರ್ ಬರೆದಿರ್ತಾನೆ. ಪ್ರೊಫೆಸರ್ ಮೊದಲಿಗೆ ಆ ಪೇಪರ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅದರ ಅಡ್ರೆಸ್ ಅವರಿಗೆ ಪರಿಚಯ ಇದ್ದಿದ್ದರಿಂದ ಬೆತ್ ಮನೆಗೆ ಬಂದಿದ್ದಾರೆ. ಈಗ ಮತ್ತೆ ಕ್ರೈಮ್ ಸೀನ್ನ ತೋರಿಸ್ತಾರೆ. ಮಾರ್ಟಿನ್ ಹಾಗೂ ಪ್ರೊಫೆಸರ್ ಬೆತ್ತವರ ಅಮ್ಮ ಹೇಗೆ ಸತ್ತೋಗಿದ್ದಾರೆ ಅಂತ ನೋಡ್ತಾ ಇರುವಾಗ ಮಾರ್ಟಿನ್ ಒಂದು ಪಿಲ್ಲೋ ತೆಗಿತಾನೆ, ಅದರಲ್ಲಿ ರಕ್ತದ ಕಲೆ ಇರುತ್ತೆ. ಪ್ರೊಫೆಸರ್ ಹತ್ರ ಏನು ನಡೆದಿರ್ಬೋದು ಅಂತ ಮಾರ್ಟಿನ್ ಕೇಳ್ತಾನೆ. ಪ್ರೊಫೆಸರ್ ಅವರ ಅಸಂಪ್ಷನ್ನ ಹೇಳ್ತಾರೆ, ಕಿಲ್ಲರ್ ಪಿಲ್ಲೋ ಬಳಸಿ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ, ಆಗ ಅವರ ಮೂಗಿನಿಂದ ರಕ್ತ ಬಂದಿದೆ. ಬೆತ್ತವರ ಅಮ್ಮ ಸತ್ತ ನಂತರ ಕಿಲ್ಲರ್ ಗಾಬರಿಗೊಂಡಿದ್ದಾನೆ, ಅದರಿಂದಾಗಿ ಕಿಲ್ಲರ್ ಎಲ್ಲವನ್ನ ಇಲ್ಲೇ ಬಿಟ್ಟು ಓಡೋಗಿದ್ದಾನೆ ಅಂತ. ಮಾರ್ಟಿನ್ ಸ್ಕ್ರಾಬಲ್ ಗೇಮ್ ಬೋರ್ಡ್ನ ನೋಡಿ ಈ ಗೇಮ್ನ ಇಬ್ಬರು ಆಡಿರಬೇಕು, ಹಾಗಾದರೆ ಇವ್ರ ಜೊತೆ ಆಟ ಆಡಿದ ವ್ಯಕ್ತಿನೇ ಕಿಲ್ಲರ್ ಆಗಿರ್ಬೋದು ಅಂತ. ಪ್ರೊಫೆಸರ್ ಇಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಆ ಗೇಮ್ನಲ್ಲಿ ಆಲ್ಫಾಬೆಟ್ನ ಬಳಸಿ ವರ್ಡ್ಸ್ನ ಫಾರ್ಮ್ ಮಾಡಬೇಕು, ಎಲ್ಲ ಆಲ್ಫಾಬೆಟ್ಗಳು ಸಹ ಬೆತ್ತವರ ಅಮ್ಮನ ಕಡೆನೇ ಇದೆ, ಹಾಗಾದರೆ ಬೆತ್ತವರ ಅಮ್ಮ ಒಬ್ಬರೇ ಆಟ ಆಡಿರ್ಬೋದು ಅಂತ. ಮಾರ್ಟಿನ್ ಪೊಲೀಸ್ಗೆ ಕಾಲ್ ಮಾಡ್ತಾನೆ. ನಂತರ ಈ ಇನ್ವೆಸ್ಟಿಗೇಷನ್ ಸೀನ್ ಸ್ಟಾರ್ಟ್ ಆಗುತ್ತೆ. ಆ ಪೇಪರ್ ಎಲ್ಲಿ ಅಂತ ಪೊಲೀಸ್ ಕೇಳ್ತಾರೆ, ಅದನ್ನು ಡಸ್ಟ್ಬಿನ್ನಲ್ಲಿ ಹಾಕಿರೋದಾಗಿ ಪ್ರೊಫೆಸರ್ ಹೇಳ್ತಾರೆ. ಯಾಕೆ ಡಸ್ಟ್ಬಿನ್ಗೆ ಹಾಕಿದ್ರಿ ಅಂತ ಪೊಲೀಸ್ ಕೇಳ್ತಾರೆ. ಅದರಲ್ಲಿ ಬರೀ ಅಡ್ರೆಸ್ ಅಷ್ಟೇ ಇತ್ತು, ನನಗೆ ಹೇಗೆ ಅಲ್ಲಿ ಒಂದು ಕೊಲೆ ಆಗುತ್ತೆ ಅಂತ ಗೊತ್ತು ಅಂತ ಪ್ರೊಫೆಸರ್ ಹೇಳ್ತಾರೆ. ಕಿಲ್ಲರ್ ಯಾಕೆ ನಿಮಗೆ ಆ ಪೇಪರ್ನ ಕಳಿಸಿದ್ದಾನೆ ಅಂತ ಪೊಲೀಸ್ ಕೇಳ್ತಾನೆ. ಆಗ ಪ್ರೊಫೆಸರ್ ಆ ಪೇಪರ್ನಲ್ಲಿದ್ದ ಇನ್ನೊಂದು ಕ್ಲೂನ ಹೇಳ್ತಾರೆ. ಆ ಪೇಪರ್ನಲ್ಲಿ ಅಡ್ರೆಸ್ ಟೈಮ್ ಜೊತೆಗೆ ಅದರಲ್ಲಿ ಒಂದು ಸರ್ಕಲ್ ಇತ್ತು, ಕಿಲ್ಲರ್ ನನ್ನ ಹತ್ರ ಏನನ್ನೋ ಹೇಳೋಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಪ್ರೊಫೆಸರ್ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ, ಮ್ಯಾಥ್ಸ್ ಈಕ್ವೇಷನಿಂದ ಪ್ರೂವ್ ಮಾಡಿದರೆ ಮಾತ್ರ ಅದು ನಿಜ ಅಂತ. ಆ ಕಾನ್ಸೆಪ್ಟ್ನ ತಪ್ಪು ಅಂತ ಪ್ರೂವ್ ಮಾಡೋಕೆ ಕಿಲ್ಲರ್ ಟ್ರೈ ಮಾಡ್ತಿದ್ದಾನೆ ಅಂತ ಪ್ರೊಫೆಸರ್ ಹೇಳ್ತಾರೆ. ಅದಕ್ಕೆ ಯಾಕೆ ಕೊಲೆ ಮಾಡಬೇಕು ಅಂತ ಪೊಲೀಸ್ ಕೇಳ್ತಾರೆ. ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ಪ್ರೊಫೆಸರ್ ಒಂದು ಬುಕ್ ಬರೆದಿದ್ದಾರೆ, ಅದರಲ್ಲಿ ಸೀರಿಯಲ್ ಕಿಲ್ಲರ್ಸ್ ಯಾವ ಲಾಜಿಕ್ನ ಸಹ ಫಾಲೋ ಮಾಡೋದಿಲ್ಲ ಅಂತ ಬರೆದಿರ್ತಾರೆ. ಅದರಿಂದಾನೇ ಕಿಲ್ಲರ್ ಈ ಐಡಿಯಾನ ಯೂಸ್ ಮಾಡಿರ್ಬೋದು ಅಂತ ಪ್ರೊಫೆಸರ್ ಹೇಳ್ತಾರೆ. ಯಾಕೆ ಕಿಲ್ಲರ್ ಸರ್ಕಲ್ ಬರೆದಿದ್ದಾನೆ ಗೊತ್ತಾ, ತುಂಬ ಲಾಜಿಕಲ್ ಸೀರೀಸ್ ಸರ್ಕಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಉದಾಹರಣೆಗೆ ನಂಬರ್ಸ್, ನಂಬರ್ಸ್ನ ನಾವು ಜೀರೋಯಿಂದ ಸ್ಟಾರ್ಟ್ ಮಾಡ್ಬೋದು, ಅದರಿಂದಾಗಿ ಈ ಸರ್ಕಲ್ ಯಾವುದೋ ಒಂದು ಸೀರೀಸ್ನ ಮೊದಲನೇ ಚಿಹ್ನೆ ಆಗಿರ್ಬೋದು ಅಂತ. ಆದರೆ ಒಂದು ಸಿಂಬಲ್ ಇಟ್ಕೊಂಡು ಅದು ಯಾವ ಸೀರೀಸ್ ಅಂತ ಪತ್ತೆ ಹಚ್ಚೋಕ್ಕಾಗಲ್ಲ. ನೆಕ್ಸ್ಟ್ ಸಿಂಬಲ್ ಯಾವುದು ಅಂತ ಗೊತ್ತಾದ್ರೇ ಅದು ಯಾವ ಸೀರೀಸ್ ಅಂತ ಪತ್ತೆ ಹಚ್ಚೋಕೆ ಸಾಧ್ಯ ಅಂತ ಪ್ರೊಫೆಸರ್ ಹೇಳ್ತಾರೆ. ಪೊಲೀಸ್ಗೆ ತಲೆ ಕೆಟ್ಟೋಗುತ್ತೆ, ಮತ್ತೆ ಈ ಕಿಲ್ಲರ್ ಕೊಲೆ ಮಾಡ್ತಾನಾ ಅಂತ ಕೇಳ್ತಾನೆ. ಪ್ರೊಫೆಸರ್ ಹೌದು ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಪ್ರೊಫೆಸರ್ ಹಾಗೂ ಮಾರ್ಟಿನ್ ಮ್ಯೂಸಿಕ್ ಕ್ಲಾಸ್ ನಡೀತಾ ಇರೋ ಒಂದು ಬಿಲ್ಡಿಂಗ್ ಹತ್ರ ಹೋಗ್ತಾರೆ. ಕೆಳಗಡೆ ಬೆತ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆಗ ಪ್ರೊಫೆಸರ್ ಬೆತ್ತವರ ಅಮ್ಮ ಬಗ್ಗೆ ಹೇಳ್ತಾರೆ, ಅವರಿಗೆ ಕ್ಯಾನ್ಸರ್ ಇದೆ, 6 ತಿಂಗಳಲ್ಲಿ ಸತ್ತೋಗ್ತಾರೆ ಅಂತ ಡಾಕ್ಟರ್ 5 ವರ್ಷದ ಹಿಂದೆ ಹೇಳಿದ್ದಾರೆ. ಆದರೆ ಬೆತ್ ಚೆನ್ನಾಗಿ ನೋಡಿಕೊಂಡಿದ್ದರಿಂದ ಅವರು ಇಷ್ಟು ವರ್ಷ ಜೀವಂತವಾಗಿದ್ದರು ಅಂತ. ಒಂದು ವೇಳೆ ಅವರದ್ದು ನ್ಯಾಚುರಲ್ ಡೆತ್ ಆಗಿರ್ಬೋದು, ಕಿಲ್ಲರ್ ಅವರ ಮೂಗಿಗೆ ಒಡೆದು ರಕ್ತ ಬರೋ ಹಾಗೆ ಮಾಡಿ ಕೊಲೆ ನಡೆದಿರೋ ಹಾಗೆ ಸೆಟಪ್ ಮಾಡಿರ್ಬೋದು ಅಂತ ಮಾರ್ಟಿನ್ ಹೇಳ್ತಾನೆ. ಕಿಲ್ಲರ್ ಯಾಕೆ ಆ ರೀತಿ ಮಾಡಬೇಕು ಅಂತ ಪ್ರೊಫೆಸರ್ ಕೇಳ್ತಾರೆ. ಇದು ಕೊಲೆ ನಡೆದಿರೋ ಹಾಗೆ ಸೆಟಪ್ ಮಾಡಿಲ್ಲ ಅಂದರೆ ಪೊಲೀಸ್ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ನೀವು ಸಹ ಈ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಮಾರ್ಟಿನ್ ಹೇಳ್ತಾನೆ. ಮಾರ್ಟಿನ್ ಹೇಳ್ತಿರೋದ್ರಲ್ಲಿ ಲಾಜಿಕ್ ಇದೆ ಅಂತ ಪ್ರೊಫೆಸರ್ ಫೀಲ್ ಮಾಡ್ತಾರೆ. ಮಾರ್ಟಿನ್ ಹೇಳೋ ರೀತಿನೇ ಕೊಲೆ ನಡೀದೇನೂ ಇರ್ಬೋದು, ಇನ್ ಕೇಸ್ ಅದು ಕೊಲೆ ಆಗಿದ್ರೆ
ಕಿಲ್ಲರ್ ಸ್ವಲ್ಪ ದಿನ ಬದುಕುವ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿದ್ದಾನೆ ಅಂತ ಮಾರ್ಟಿನ್ ಹೇಳ್ತಾನೆ. ಆಗ ಪ್ರೊಫೆಸರ್ಗೆ ಇನ್ನಷ್ಟು ವಿಷಯ ನೆನಪಿಗೆ ಬರುತ್ತೆ. ಬೆತ್ ಅವರ ಅಮ್ಮ ಪ್ರೊಫೆಸರ್ನ ಫ್ರೆಂಡ್, ಅವರಿಗೆ ಕ್ಯಾನ್ಸರ್ ಇರೋದ್ರಿಂದ ಯಾವಾಗ ಬೇಕಾದರೂ ಸಾಯ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಅವರು ಹಾಸ್ಪಿಟಲ್ಗೆ ಪ್ರತಿ ವಾರ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ರು. ಇದನ್ನೆಲ್ಲ ಗಮನಿಸಿದ್ರೆ ಕಿಲ್ಲರ್ ಪ್ಲಾನ್ ಮಾಡಿನೇ ಬೆತ್ ಅವರ ಅಮ್ಮನನ್ನ ಸೆಲೆಕ್ಟ್ ಮಾಡಿದ್ದಾನೆ ಅಂತ ಪ್ರೊಫೆಸರ್ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಇಬ್ರು ಪೊಲೀಸ್ ಆಫೀಸರ್ಸ್ ಬರ್ತಾರೆ ಬೆತ್ ಅವರನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ. ಪ್ರೊಫೆಸರ್ ಅವರ ಹತ್ರ ಬೆತ್ ಅವರ ಅಮ್ಮ ಸತ್ತೋಗಿರೋ ವಿಷಯನ ನಾನೇ ಅವಳ ಹತ್ರ ಹೇಳ್ತೀನಿ ಅಂತ ಪರ್ಮಿಷನ್ ಕೇಳ್ತಾರೆ. ಪೊಲೀಸ್ ಅವರು ಓಕೆ ಅಂತ ಹೇಳ್ತಾರೆ. ಪ್ರೊಫೆಸರ್ ಮ್ಯೂಸಿಕ್ ಕ್ಲಾಸ್ ನಡೀತಾ ಇದ್ದ ಜಾಗಕ್ಕೆ ಹೋಗ್ತಾರೆ. ಆಗ ಮಾರ್ಟಿನ್ ಸ್ಪೀಡ್ ಆಗಿ ಬ್ಯಾಕ್ ಸೈಡ್ ಇಂದ ಮ್ಯೂಸಿಕ್ ಕ್ಲಾಸ್ ನಡೀತಾ ಇದ್ದ ಜಾಗಕ್ಕೆ ಪ್ರೊಫೆಸರ್ಗೂ ಮುಂಚೆನೆ ಹೋಗಿ ಕದ್ದು ನೋಡ್ತಾನೆ. ಪ್ರೊಫೆಸರ್ ಬೆತ್ತತ್ರ ನಡೆದ ಘಟನೆಯನ್ನ ಹೇಳ್ತಾರೆ. ನಂತರ ಪೊಲೀಸ್ ಅವಳನ್ನ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆ ದಿನ ಕ್ರೈಮ್ ಸೀನ್ ನಲ್ಲಿ ತೆಗೆದಿದ್ದ ಫೋಟೋಸ್ನ ಮಾರ್ಟಿನ್ ನೋಡ್ತಾ ಇರ್ತಾನೆ. ಆಗ ಬೆತ್ ಅಲ್ಲಿಗೆ ಬರ್ತಾಳೆ. ಮಾರ್ಟಿನ್ ಅವಳಿಗೆ ಸಮಾಧಾನ ಮಾಡ್ತಾನೆ. ಇಬ್ರು ಮಾತಾಡ್ತಾ ಇರುವಾಗ ಬೆತ್ ಮಾರ್ಟಿನ್ಗೆ ಕಿಸ್ ಮಾಡ್ತಾಳೆ. ಆದ್ರೆ ಮಾರ್ಟಿನ್ ಅವಳನ್ನ ಅವಾಯ್ಡ್ ಮಾಡ್ತಾನೆ. ಇದರಿಂದ ಬೆತ್ಗೆ ತುಂಬಾನೇ ಅಪ್ಸೆಟ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮಾರ್ಟಿನ್ ಹಿಂದೇನೆ ಹೋಗಿ ಕನ್ವಿನ್ಸ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಪ್ರೊಫೆಸರ್ ಹಾಗೂ ಮಾರ್ಟಿನ್ ಈ ಕೇಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈಗ ಇರುವ ಸಿಚುವೇಶನ್ ನೋಡಿದ್ರೆ ಪೊಲೀಸರು ಬೆತ್ ಮೇಲೇನೆ ಸಂದೇಹ ಪಡ್ತಿದ್ದಾರೆ ಅಂತ ಪ್ರೊಫೆಸರ್ ಹೇಳ್ತಾರೆ. ಅದು ಹೇಗೆ, ನಿಮ್ಗೆ ಕಿಲ್ಲರ್ ಒಂದು ಪೇಪರ್ನ ಕಳಿಸಿದ್ದಾನೆ ಅಲ್ವಾ ಅಂತ ಮಾರ್ಟಿನ್ ಕೇಳ್ತಾನೆ. ಆದ್ರೆ ಆ ಪೇಪರ್ನ ಪೊಲೀಸರಿಂದ ಕಂಡುಹಿಡಿಯೋಕೆ ಆಗಿಲ್ಲ ಅಂತ ಪ್ರೊಫೆಸರ್ ಹೇಳ್ತಾರೆ. ಸೀರಿಯಲ್ ಕಿಲ್ಲರ್ ಮುಂದಿನ ಕೊಲೆ ಮಾಡಿದ್ರೇನೆ ಪೊಲೀಸ್ ಈ ಕೇಸ್ನ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಪ್ರೂಫ್ನ ಹುಡುಕ್ತಾರೆ. ಇಲ್ಲ ಅಂದ್ರೆ ಬೆತ್ತವರೇ ಈ ಕೊಲೆ ಮಾಡಿದ್ದು ಅಂತ ಅವಳನ್ನ ಅರೆಸ್ಟ್ ಮಾಡ್ತಾರೆ ಅಂತ ಪ್ರೊಫೆಸರ್ ಹೇಳ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಮಾರ್ಟಿನ್ ಹಾಗೂ ಲೋರ್ನ ನಡುವೆ ಲವ್ ಶುರುವಾಗುತ್ತೆ. ಆ ದಿನ ರಾತ್ರಿ ಅವಳ ಜೊತೆನೆ ಸ್ಟೇ ಆಗ್ತಾನೆ. ಆಗ ಇವಳು ಕೆಲಸ ಮಾಡುವ ಹಾಸ್ಪಿಟಲ್ಗೆ ಪ್ರೊಫೆಸರ್ ಪ್ರತಿ ವಾರ ಬರ್ತಾರೆ ಅಲ್ಲಿರುವ ಅವರ ಫ್ರೆಂಡ್ನ ನೋಡೋಕೆ ಅಂತ ಹೇಳ್ತಾಳೆ. ಅದೇ ಹಾಸ್ಪಿಟಲ್ನಲ್ಲೇ ಬೆತ್ ಅವರ ಅಮ್ಮ ಸಹ ಟ್ರೀಟ್ಮೆಂಟ್ಗೆ ಹೋಗಿದ್ರು ಅಂತ ಬೆತ್ ಆಲ್ರೆಡಿ ಹೇಳಿರ್ತಾಳೆ. ನೆಕ್ಸ್ಟ್ ಡೇ ಮಾರ್ಟಿನ್ ಪ್ರೊಫೆಸರ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವರನ್ನ ಫಾಲೋ ಮಾಡಿಕೊಂಡು ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ. ಹಾಸ್ಪಿಟಲ್ನಲ್ಲಿ ಕೂತ್ಕೊಂಡಿರುವಾಗ ಫ್ರಾಂಕ್ ಇವನ್ ಜೊತೆ ಮಾತಾಡ್ತಾನೆ. ಅಷ್ಟರಲ್ಲಿ ಲೋರ್ನ ಅಲ್ಲಿಗೆ ಬರ್ತಾಳೆ. ಲೋರ್ನ ಹಾಗೂ ಮಾರ್ಟಿನ್ ಮಾತಾಡ್ತಾ ಇರುವಾಗ ಪ್ರೊಫೆಸರ್ ಅಲ್ಲಿಗೆ ಬರ್ತಾರೆ. ಮಾರ್ಟಿನ್ ಲೋರ್ನನ ಮೀಟ್ ಆಗೋಕೆ ಬಂದೆ ಅಂತ ಸುಳ್ಳು ಹೇಳಿ ಪ್ರೊಫೆಸರ್ ಜೊತೆ ಅವರ ಫ್ರೆಂಡ್ನ ನೋಡೋಕೆ ಹೋಗ್ತಾನೆ. ಪ್ರೊಫೆಸರ್ ಅವರ ಫ್ರೆಂಡ್ ಮಾನಸಿಕ ಖಿನ್ನತೆಗೆ ಒಳಗಾಗಿ ಈ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತ ಪ್ರೊಫೆಸರ್ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಮಾರ್ಟಿನ್ ಲೈಬ್ರರಿನಲ್ಲಿ ಕೂತ್ಕೊಂಡು ಪ್ರೊಫೆಸರ್ ಹೇಳಿದ್ದ ಒಂದು ಬುಕ್ ತಗೊಂಡು ನೋಡ್ತಾ ಇರ್ತಾನೆ. ಆಗ ಬೆತ್ ಅಲ್ಲಿಗೆ ಬರ್ತಾಳೆ. ನೈಟ್ ಯಾಕೆ ಮನೆಗೆ ಬಂದಿಲ್ಲ ಅಂತ ಮಾರ್ಟಿನ್ಗೆ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾಳೆ. ಅವಳನ್ನ ಕನ್ವಿನ್ಸ್ ಮಾಡೋಕೆ ಅವಳ ಹಿಂದೆನೆ ಹೋಗ್ತಾನೆ. ಆದ್ರೆ ಬೆತ್ ಇವನಿಂದ ತುಂಬಾ ದೂರ ಹೋಗಿರ್ತಾಳೆ. ಆಗ ಮಾರ್ಟಿನ್ ಲೈಬ್ರರಿಯ ಬೋರ್ಡ್ನಲ್ಲಿ ಒಂದು ಪೇಪರ್ ಅಂಟಿಸಿರೋದನ್ನ ನೋಡ್ತಾನೆ. ಅದರಲ್ಲಿ ಒಂದು ಸಿಂಬಲ್, ಟೈಮ್ ಹಾಗೂ ಅಡ್ರೆಸ್ ಬರೆದಿರುತ್ತೆ. ಪ್ರೊಫೆಸರ್ಗೆ ಕಿಲ್ಲರ್ ಒಂದು ಪೇಪರ್ ಕಳಿಸಿರ್ತಾನೆ ಅಲ್ವಾ, ಅದೇ ತರ ಇರುತ್ತೆ. ಆ ಅಡ್ರೆಸ್ ಲೋರ್ನ ಕೆಲಸ ಮಾಡ್ತಿರೋ ಹಾಸ್ಪಿಟಲ್ದು. ಮೊದಲನೇ ಕೊಲೆ ನಡೆದಿದ್ದು ಪ್ರೊಫೆಸರ್ ಫ್ರೆಂಡ್ ಆದ ಬೆತ್ ಅವರ ಅಮ್ಮ. ಹಾಗಾದ್ರೆ ಈ ಸಲ ಹಾಸ್ಪಿಟಲ್ನಲ್ಲಿರುವ ಪ್ರೊಫೆಸರ್ ಅವರ ಫ್ರೆಂಡ್ನ ಕಿಲ್ಲರ್ ಸಾಯಿಸೋಕೆ ಹೊರಟಿದ್ದಾನೆ ಅಂತ ಮಾರ್ಟಿನ್ ಲೋರ್ನಾಗೆ ಕಾಲ್ ಮಾಡಿ ವಿಷಯನ ಹೇಳ್ತಾನೆ. ಆಗ ಲೋರ್ನ ಸ್ಪೀಡ್ ಆಗಿ ಹೋಗಿ ಪ್ರೊಫೆಸರ್ ಫ್ರೆಂಡ್ನ ನೋಡ್ತಾಳೆ. ಆದ್ರೆ ಅವರು ಚೆನ್ನಾಗೇ ಇರ್ತಾರೆ. ಹಾಗಾದ್ರೆ ಕಿಲ್ಲರ್ ಯಾರನ್ನ ಕೊಲ್ಲೋಕೆ ಹೊರಟಿದ್ದಾನೆ ಅಂತ ಮಾರ್ಟಿನ್ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಅದೇ ಹಾಸ್ಪಿಟಲ್ನಲ್ಲಿರುವ ಇನ್ನೊಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವರನ್ನೇ ಕಿಲ್ಲರ್ ಕೊಂದಿರೋದಾಗಿ ಪೊಲೀಸ್ ಪ್ರೊಫೆಸರ್ಗೆ ಹೇಳ್ತಿರ್ತಾರೆ. ಈಗ ಸತ್ತೋಗಿರೋದು ಯಾರಂದ್ರೆ ಪ್ರೊಫೆಸರ್ಗೆ ಫ್ರೆಂಡ್ ಇದ್ದಾರೆ ಅಲ್ವಾ ಹಾಸ್ಪಿಟಲ್ನಲ್ಲಿ, ಅದೇ ವಾರ್ಡ್ನಲ್ಲಿರುವ ಇನ್ನೊಬ್ಬ ಪೇಷಂಟ್. ಇದು ಕೊಲೆ ಅಂತ ಪೊಲೀಸರು ಹೇಗೆ ಕಂಡುಹಿಡಿದ್ರು ಗೊತ್ತಾ? ಇವರ ಕೈಯಲ್ಲಿ ಇಂಜೆಕ್ಷನ್ ಹಾಕಿರುವ ಗುರುತು ಇರುತ್ತೆ. ಸೊ ಬಾಡಿನ ಆಟೋಪ್ಸಿಗೆ ಕಳಿಸಿ ಪೊಲೀಸ್ ಪ್ರೊಫೆಸರ್ ಜೊತೆ ಕಿಲ್ಲರ್ ನೆಕ್ಸ್ಟ್ ಏನ್ ಮಾಡ್ತಾನೆ, ಅವನಿಗೆ ಬೇಕಾಗಿರೋದಾದ್ರೂ ಏನು ಅಂತ ಕೇಳ್ತಾರೆ. ಮೊದಲನೇ ಸಿಂಬಲ್ ಸರ್ಕಲ್, ಎರಡನೇ ಸಿಂಬಲ್ನ ಹೆಸರು ಫಿಶ್. ಇದು ಸಹ ಒಂದು ಲಾಜಿಕಲ್ ಸೀರೀಸ್ ಅಂತ ಪ್ರೊಫೆಸರ್ ಹೇಳ್ತಾರೆ. ಲಾಜಿಕಲ್ ಸೀರೀಸ್ನಲ್ಲಿ 500 ಟೈಪ್ಸ್ ಇರುತ್ತೆ. ಅಂದ್ರೆ 1-2-3 ಸೀರೀಸ್, 1-3-5 ಎಂಬ ಓಡ್ ನಂಬರ್ ಸೀರೀಸ್, 2-4-6 ಎಂಬ ಈವನ್ ನಂಬರ್ ಸೀರೀಸ್, ಈ ರೀತಿ ತುಂಬಾ ಇದೆ. ಅದರಿಂದಾಗಿ ಪ್ರೊಫೆಸರ್ ಈ ಸೀರೀಸ್ನಲ್ಲಿ ನೆಕ್ಸ್ಟ್ ಸಿಂಬಲ್ ಯಾವುದು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಪೊಲೀಸರು ಈ ಕೇಸ್ನ ಸೀರಿಯಲ್ ಕಿಲ್ಲರ್ ಕೇಸ್ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಯಾವುದೇ ಪ್ರೂಫ್ ಹಾಗೂ ಎವಿಡೆನ್ಸ್ ಸಿಗೋದಿಲ್ಲ. ನೆಕ್ಸ್ಟ್ ಸೀನ್ನಲ್ಲಿ ಲೋರ್ನ
ಪ್ರೊಫೆಸರ್ ಹಾಗೂ ಮಾರ್ಟಿನ್ ಮೂರು ಜನ ಒಂದು ರೆಸ್ಟೋರೆಂಟ್ನಲ್ಲಿ ಕೂತು ಡಿನ್ನರ್ ಮಾಡ್ತಾ ಇರ್ತಾರೆ. ಈಗ ಎರಡನೇ ಕೊಲೆ ಆಗಿರುವ ವ್ಯಕ್ತಿಯ ಆಟೋಪ್ಸಿ ರಿಪೋರ್ಟ್ ಡೀಟೇಲ್ನ ಲೋರ್ನ ಇವರಿಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಇಂಜೆಕ್ಷನ್ ಹಾಕಿರೋದು ನಿಜ, ಆದರೆ ಆ ಇಂಜೆಕ್ಷನ್ನಲ್ಲಿ ಏನಿತ್ತು ಅನ್ನೋದನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ಯಾವುದೇ ಪಾಯ್ಸನ್ ಬಾಡಿಯಲ್ಲಿ ಇಲ್ಲ ಅಂತ ಹೇಳ್ತಾಳೆ. ಯಾವುದೋ ಟೆಕ್ನಿಕ್ ಬಳಸಿನೇ ಈ ಕಿಲ್ಲರ್ ಹೀಗೆ ಮಾಡ್ತಿದ್ದಾನೆ ಅಂತ ಪ್ರೊಫೆಸರ್ ಹೇಳ್ತಾರೆ. ಹಾಗಾದರೆ ಪೊಲೀಸ್ಗೆ ಈ ಕೇಸ್ನಲ್ಲೂ ಸಹ ಯಾವುದೇ ಲೀಡ್ ಸಿಗಲ್ಲ ಅಂತ ಮಾರ್ಟಿನ್ ಹೇಳ್ತಾನೆ. ಲೋರ್ನ ಅಲ್ಲಿಂದ ಹೊರಟು ಹೋದ ನಂತರ ಪ್ರೊಫೆಸರ್ ಹಾಗೂ ಮಾರ್ಟಿನ್ ಮಾತ್ರ ಮಾತಾಡ್ತಾ ಇರ್ತಾರೆ. ಮಾರ್ಟಿನ್ ಪ್ರೊಫೆಸರ್ ಹತ್ರ, ನಿಮಗೆ ನೆಕ್ಸ್ಟ್ ಸಿಂಬಲ್ ಯಾವುದು ಅಂತ ಗೊತ್ತು ಅಲ್ವಾ, ಯಾಕೆ ನೀವು ಪೊಲೀಸರಿಗೆ ಹೇಳಲಿಲ್ಲ ಅಂತ ಕೇಳ್ತಾನೆ. ನಾವು ಬೋರ್ಡ್ನಲ್ಲಿ ಈಕ್ವೇಶನ್ ಹಾಕಿಲ್ಲ, ತಪ್ಪಾದರೆ ಅಳಿಸೋಕೆ, ಇದು ಜೀವಕ್ಕೆ ಸಂಬಂಧಿಸಿದ ವಿಷಯ, ಅದರಿಂದಾಗಿ ಪೊಲೀಸ್ಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಪೊಲೀಸರಿಗೆ ಹೇಳಿಲ್ಲ ಓಕೆ, ನನ್ನ ಹತ್ರ ಆದರೂ ಹೇಳಬಹುದಲ್ಲ ಅಂತ ಮಾರ್ಟಿನ್ ಕೇಳ್ತಾನೆ. ಆಗ ಪ್ರೊಫೆಸರ್ ಒಂದು ಟಿಶ್ಯೂ ಪೇಪರ್ನಲ್ಲಿ ಮೂರನೇ ಸಿಂಬಲ್ನ ಬರೆದು ಅದನ್ನು ಫೋಲ್ಡ್ ಮಾಡಿ ಮಾರ್ಟಿನ್ಗೆ ಕೊಡ್ತಾರೆ. ನೀನು ದಡ್ಡ ಆಗಿದ್ರೆ ಪೇಪರ್ನ ಓಪನ್ ಮಾಡಿ ಮೂರನೇ ಸಿಂಬಲ್ನ ನೋಡು, ಬುದ್ಧಿವಂತನಾಗಿದ್ರೆ ನೀನೇ ಅದನ್ನು ಕಂಡುಹಿಡಿ ಅಂತ ಹೇಳ್ತಾರೆ. ಮಾರ್ಟಿನ್ ಓಪನ್ ಮಾಡಿ ನೋಡೋದಿಲ್ಲ, ಬದಲಾಗಿ ನಾನೇ ಕಂಡುಹಿಡಿತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆಗ ಪರ್ಫೆಕ್ಟ್ ಕ್ರೈಮ್ ಅಂದರೆ ಏನು ಅಂತ ಪ್ರೊಫೆಸರ್ ಒಂದು ಎಕ್ಸಾಂಪಲ್ನ ಮಾರ್ಟಿನ್ಗೆ ಹೇಳ್ತಾರೆ. ಕೆಲವು ವರ್ಷಗಳ ಹಿಂದೆ ಲಂಡನ್ನಲ್ಲಿದ್ದ ಒಬ್ಬ ಟೈಲರ್ ಒಂದು ಡೈರಿನ ಬರೆದಿದ್ದಾನೆ. ಆ ಡೈರಿನಲ್ಲಿ ಅವನ ವೈಫ್ನ ಹೇಗೆಲ್ಲ ಸಾಯಿಸ್ಬೇಕು ಅಂತ ಬರೆದಿರ್ತಾನೆ. ಟೋಟಲ್ 14 ways ಸಾಯಿಸೋಕೆ ಪ್ಲಾನ್ ಮಾಡಿದ್ದಾನೆ. ಆದರೆ ನಡೆದಿದ್ದು ಏನಂದರೆ, ಟೈಲರ್ನ ವೈಫ್ ಆ ಡೈರಿನ ನೋಡಿ ಅವಳೇ ಟೈಲರ್ನ ಸಾಯಿಸ್ಬಿಟ್ಲು. ಪೊಲೀಸರು ವೈಫ್ನ ಅರೆಸ್ಟ್ ಮಾಡ್ತಾರೆ. ನಂತರ ಈ ಕೊಲೆನ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಮಾಡಿದ್ದು ಅಂತ ಹೇಳಿ ಅವಳನ್ನು ಕೋರ್ಟ್ನಲ್ಲಿ ರಿಲೀಸ್ ಮಾಡ್ತಾರೆ. ಇದನ್ನು ಹೇಗೆ ಪರ್ಫೆಕ್ಟ್ ಕ್ರೈಮ್ ಅಂತ ಹೇಳ್ತೀರಾ ಅಂತ ಮಾರ್ಟಿನ್ ಕೇಳ್ತಾನೆ. ಪ್ರೊಫೆಸರ್ ನಂತರ ಏನಾಯಿತು ಅಂತ ಹೇಳ್ತಾರೆ. ಈ ಕೇಸ್ ನಡೆದು ತುಂಬ ವರ್ಷದ ನಂತರ ಪೊಲೀಸರಿಗೆ ಗೊತ್ತಾಗಿದ್ದು ಏನಂದರೆ, ಟೈಲರ್ಗೆ ಓದೋಕೆ ಬರೆಯೋಕೆ ಬರಲ್ಲ ಅಂತ. ಆ ಡೈರಿನ ಬರೆದಿದ್ದೇ ಟೈಲರ್ ವೈಫ್ನ ಲವರ್. ಆ ಲವರ್ ಆ ಡೈರಿನ ಬರೆದು ಆರೋಪನ ಟೈಲರ್ ಮೇಲೆ ಹಾಕಿ ಅವನನ್ನು ಕೊಲೆ ಮಾಡಿ ಕೊನೆಗೆ ಸ್ವಯಂ ರಕ್ಷಣೆಗೆ ಮಾಡಿದ ಕೊಲೆ ಅಂತ ಜಡ್ಜ್ ಬಾಯಿಂದನೇ ಹೇಳಿಸಿದ್ದಾರೆ. ಎವಿಡೆನ್ಸ್ ಸಿಗದೇ ಇರೋ ಹಾಗೆ ಮಾಡೋದು ಪರ್ಫೆಕ್ಟ್ ಕ್ರೈಮ್, ಈ ರೀತಿ ಇಡೀ ಕೇಸನ್ನು ದಿಕ್ಕು ತಪ್ಪಿಸುವುದು ಸಹ ಪರ್ಫೆಕ್ಟ್ ಕ್ರೈಮ್ ಅಂತ ಪ್ರೊಫೆಸರ್ ಹೇಳ್ತಾರೆ. ಪೊಲೀಸ್ ಮಾತಾಡ್ತಾ ಹೀಗೆ ಹೇಳ್ತಾರೆ, ಪ್ರೊಫೆಸರ್ನ ಸ್ಟೂಡೆಂಟ್ ಈ ಸೀರಿಯಲ್ ಕಿಲ್ಲರ್ ಆಗಿರ್ಬೋದು, ಅದು ಸಹ ಆ ಸ್ಟೂಡೆಂಟ್ಗೆ ಪ್ರೊಫೆಸರ್ ಮೇಲೆ ತುಂಬ ಗೌರವ ಇರಬೇಕು, ಇಲ್ಲ ಅಂದರೆ ಪ್ರೊಫೆಸರ್ ಮೇಲೆ ದ್ವೇಷ ಇರುವ ವ್ಯಕ್ತಿ ಆಗಿರ್ಬೋದು ಅಂತ ಹೇಳ್ತಿರುವಾಗ ಮಾರ್ಟಿನ್ ತನ್ನ ಕೈಯಲ್ಲಿದ್ದ ಗ್ಲಾಸ್ನ ಒಡೆದಾಕ್ತಾನೆ. ಯಾಕಂದರೆ ಈಗ ಮಾರ್ಟಿನ್ ಮಾತ್ರ ಪ್ರೊಫೆಸರ್ ಜೊತೆ ತುಂಬ ಕ್ಲೋಸ್ ಆಗಿದ್ದಾನೆ. ಪೊಲೀಸ್ ನನ್ನ ಮೇಲೆ ಸಂದೇಹ ಪಡ್ತಿದ್ದಾರೆ ಅಂತ ಮಾರ್ಟಿನ್ ಥಿಂಕ್ ಮಾಡ್ತಾನೆ. ಪ್ರೊಫೆಸರ್ ಇನ್ನೊಂದು ದಿನ ಡಿಸ್ಕಸ್ ಮಾಡೋಣ ಅಂತ ಪೊಲೀಸ್ ಹತ್ರ ಹೇಳ್ತಾರೆ. ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಯೂನಿವರ್ಸಿಟಿಯ ಕ್ಯಾಂಟೀನ್ನಲ್ಲಿ ಮಾರ್ಟಿನ್ ತಿಂಡಿ ತಿಂತಾ ಇರ್ತಾನೆ. ಆಗ ಮಾರ್ಟಿನ್ನ ಸ್ಟಡಿ ಮೇಟ್ ಫುಲ್ ಡ್ರಿಂಕ್ಸ್ ಮಾಡಿ ಪ್ರೊಫೆಸರ್ ಹಾಗೂ ಯೂನಿವರ್ಸಿಟಿಯಲ್ಲಿರುವ ಎಲ್ಲರಿಗೂ ಕೋಪದಿಂದ ಬೈತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಒಂದು ಫಂಕ್ಷನ್ ನಡೀತಿರೋದನ್ನ ತೋರಿಸ್ತಾರೆ. ಆ ಫಂಕ್ಷನ್ನಲ್ಲಿ ಪರ್ಫಾರ್ಮ್ ಮಾಡೋಕ್ಕೋಸ್ಕರನೇ ಬೆತ್ ಇಷ್ಟು ದಿನ ಮ್ಯೂಸಿಕ್ ಕ್ಲಾಸ್ನ ಅಟೆಂಡ್ ಮಾಡಿರ್ತಾಳೆ. ಈ ಫಂಕ್ಷನ್ ನಡೀತಾ ಇರುವಾಗ ಮಾರ್ಟಿನ್ನ ಸ್ಟಡಿ ಮೇಟ್ ಆ ಬಿಲ್ಡಿಂಗ್ನಲ್ಲಿ ಓಡ್ತಾ ಇರೋದನ್ನ ಮಾರ್ಟಿನ್ ನೋಡ್ತಾನೆ. ಸೀರಿಯಲ್ ಕಿಲ್ಲರ್ ಪ್ರೊಫೆಸರ್ನ ದ್ವೇಷ ಮಾಡೋನು ಆಗಿರ್ಬೋದು ಅಂತ ಪೊಲೀಸ್ ಹೇಳಿರ್ತಾರೆ ಅಲ್ವಾ, ಅದರಿಂದಾಗಿ ಮಾರ್ಟಿನ್ಗೆ ಅವನ ಸ್ಟಡಿ ಮೇಟ್ ಮೇಲೇ ಡೌಟ್ ಬಂದು ಪೊಲೀಸ್ಗೆ ವಿಷಯನ ಹೇಳ್ತಾನೆ. ತಕ್ಷಣ ಎಲ್ಲರೂ ಅವನನ್ನು ಚೇಸ್ ಮಾಡ್ತಾರೆ. ಒಂದು ಹಂತದಲ್ಲಿ ಪೊಲೀಸ್ ಅವನನ್ನು ಕಂಟ್ರೋಲ್ಗೆ ತಗೊಳ್ತಾರೆ. ಆಗ ಗೊತ್ತಾಗೋದು ಏನಂದರೆ, ಅವನು ಎಲ್ಲರನ್ನ ಬೈದು ಒಂದು ಬ್ಯಾನರ್ನ ಕಟ್ಟೋಕೆ ಹೀಗೆ ಓಡಿದ್ದಾನೆ ಅಂತ. ಇದೇ ಸಂದರ್ಭದಲ್ಲಿ ಮ್ಯೂಸಿಕ್ ಪ್ರೋಗ್ರಾಮ್ ಮುಗಿಯುತ್ತೆ. ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ಪಕ್ಕದಲ್ಲಿದ್ದ ಪಿಯಾನೋ ಮೇಲೆ ಬಿದ್ದು ಸತ್ತೋಗ್ತಾರೆ. ಇದೊಂದು ಆಕ್ಸಿಡೆಂಟ್ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಆದರೆ ಪೊಲೀಸ್ಗೆ ಡೌಟ್ ಬರುತ್ತೆ. ಪ್ರೊಫೆಸರ್ ಹಾಗೂ ಮಾರ್ಟಿನ್ನ ಕರ್ಕೊಂಡು ಪೊಲೀಸ್ ಅಲ್ಲಿಂದ ಹೊರಡ್ತಾರೆ. ಇದು ಮೂರನೇ ಕೊಲೆನಾ ಅಂತ ಮಾರ್ಟಿನ್ ಕೇಳ್ತಾನೆ. ಇದು ಮರ್ಡರ್ ಅಲ್ಲ ಅಂತ ಪ್ರೊಫೆಸರ್ ಹೇಳ್ತಾರೆ. ಆಗ ಪೊಲೀಸ್ ಒಂದು ಪೇಪರ್ನ ತೋರಿಸ್ತಾರೆ. ಅದರಲ್ಲಿ ಆ ಮೂರನೇ ಸಿಂಬಲ್ ಇರುತ್ತೆ. ಈ ಪೇಪರ್ನ ಈಗ ಸತ್ತೋಗಿರೋ ವ್ಯಕ್ತಿಯ ಮ್ಯೂಸಿಕ್ ಸ್ಟ್ಯಾಂಡಿಂದ ತೆಗೆದಿರೋದಾಗಿ ಪೊಲೀಸ್ ಹೇಳ್ತಾರೆ. ಇದೆಲ್ಲ ಮ್ಯಾಥ್ಸ್ನಲ್ಲಿ ಲಾಜಿಕ್ ಸೀರೀಸ್ಗೆ ರಿಲೇಟೆಡ್ ಆಗಿ ಇದೆ, ಅದರಿಂದನೇ ಪೊಲೀಸ್ಗೆ ಏನು ಅಂತ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಪೊಲೀಸ್ ಪ್ರೊಫೆಸರ್ಗೆ ಖಂಡಿತ ಈ ಸಲ ಅವರಿಗೆ ಗೊತ್ತಿರೋದನ್ನು ಹೇಳಲೇಬೇಕು ಅಂತ ಫೋರ್ಸ್ ಮಾಡ್ತಾರೆ. ಆದರೆ ಪ್ರೊಫೆಸರ್ ಏನು ಹೇಳೋದಿಲ್ಲ. ಒಂದು ವೇಳೆ ಮಾರ್ಟಿನ್ ಇರೋದ್ರಿಂದನೇ ಪ್ರೊಫೆಸರ್ ಏನು ಹೇಳ್ತಿಲ್ಲ ಅಂತ ಮಾರ್ಟಿನ್ನ ನಡು ರಸ್ತೆಯಲ್ಲಿ ಡ್ರಾಪ್ ಮಾಡಿ ಹೋಗ್ತಾರೆ.
ನಂತರ ಮಾರ್ಟಿನ್ ನೇರವಾಗಿ ಲೋರ್ನ ಮನೆಗೆ ಹೋಗ್ತಾನೆ. ಮೂರನೇ ಕೊಲೆ ನಡೆದಿದೆ, ಕಿಲ್ಲರ್ನ ಕಂಡುಹಿಡಿಯೋಕೆ ಆಗ್ತಿಲ್ಲ, ನೆಕ್ಸ್ಟ್ ಸಿಂಬಲ್ ಯಾವುದು ಅಂತ ಸಹ ಕಂಡುಹಿಡಿಯೋಕೆ ಆಗ್ತಿಲ್ಲ ಅಂತ ಲೋರ್ನ ಜೊತೆ ತುಂಬಾ ಅಪ್ಸೆಟ್ ಆಗಿ ಹೇಳ್ತಾನೆ. ಆಗ ಅವನನ್ನ ಕನ್ವಿನ್ಸ್ ಮಾಡೋಕೆ ಲೋರ್ನ ಮ್ಯಾಥ್ಸ್ ಟೀಚರ್ ಹಾಗೂ ಮ್ಯೂಸಿಷಿಯನ್ ನ ಬಳಸಿ ಒಂದು ಜೋಕ್ ನ ಹೇಳ್ತಾಳೆ. ಆಗ ಮಾರ್ಟಿನ್ಗೆ ಪ್ರೊಫೆಸರ್ ಹೇಳಿದ್ದ ಒಂದು ವಿಷಯ ನೆನಪಿಗೆ ಬರುತ್ತೆ. ಮೂರನೇ ಸಿಂಬಲ್ ಹುಡ್ಕೋಕೆ ತುಂಬಾ ಬುಕ್ಸ್ ಗಳನ್ನ ರೆಫರ್ ಮಾಡಿರ್ತಾನೆ ಮಾರ್ಟಿನ್, ಆದ್ರೆ ಒಂದು ಬುಕ್ ನ ರೆಫರ್ ಮಾಡದೆ ಬಿಟ್ಟಿರ್ತಾನೆ. ಅದೊಂದು ಬೇಸಿಕ್ ಆದ ಮ್ಯಾಥ್ಸ್ ಬುಕ್, ಅದರಿಂದಾಗಿ ಆ ಬುಕ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರೋದಿಲ್ಲ. ತಕ್ಷಣ ಲೋರ್ನನ ಕರ್ಕೊಂಡು ಲೈಬ್ರರಿಗೆ ಹೋಗ್ತಾನೆ. ಅಲ್ಲಿ ಆ ಬುಕ್ ನ ಕಂಡುಹಿಡಿದು ಆ ಸಿಂಬಲ್ ಸೀರೀಸ್ ನ ಕಂಡುಹಿಡಿತಾನೆ. ನಾಲ್ಕನೇ ಸಿಂಬಲ್ 10 ಡಾಟ್ಸ್ ಇರೋ ಒಂದು ಟ್ರಯಾಂಗಲ್ ಅಂತ ಅವನಿಗೆ ಗೊತ್ತಾಗುತ್ತೆ. ಆ ಸಿಂಬಲ್ ನ ನೋಡಿದ ತಕ್ಷಣ ಲೋರ್ನ ಒಂದು ಬುಕ್ ನ ತೆಗೆದು ತೋರಿಸ್ತಾಳೆ. ಆಗ ಗೊತ್ತಾಗೋದು ಏನಂದ್ರೆ ಈ ಸಿಂಬಲ್ ನ ಅರ್ಥ 1 2 3 4 ಅಂತ. ಜೊತೆಗೆ ಈ ಸಿಂಬಲ್ ನ ಎಲ್ಲಾ ಫೀಲ್ಡ್ ನಲ್ಲೂ ಬಳಕೆ ಮಾಡಿದ್ದಾರೆ, ಮೆಡಿಕಲ್ ಫೀಲ್ಡ್ ನಲ್ಲೂ ಸಹ. ಇದೇ ಬುಕ್ ನ ಫ್ರಾಂಕ್ ಸಹ ಹಾಸ್ಪಿಟಲ್ ನಲ್ಲಿ ಇಟ್ಕೊಂಡಿರ್ತಾನೆ. ಅದು ಈಗ ಮಾರ್ಟಿನ್ಗೆ ನೆನಪು ಬರುತ್ತೆ. ಸತ್ತೋಗಿರೋ ಎಲ್ಲರೂ ಹಾಸ್ಪಿಟಲ್ ಜೊತೆ ಲಿಂಕ್ ಆಗಿರ್ತಾರೆ. ಅದೇ ಹಾಸ್ಪಿಟಲ್ ನಲ್ಲೇ ಫ್ರಾಂಕ್ ನ ಮಗಳು ಅಡ್ಮಿಟ್ ಆಗಿರ್ತಾಳೆ. ಹಾಗಾದ್ರೆ ಇವನೇ ಆ ಕಿಲ್ಲರ್ ಅಂತ ಮಾರ್ಟಿನ್ ಕಂಡುಹಿಡಿತಾನೆ. ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ. ಪ್ರೊಫೆಸರ್ ಹಿಂದಿನ ದಿನ ಪೊಲೀಸ್ ಜೊತೆ ಹೋಗುವಾಗ ಈ ಸಿಂಬಲ್ ಸೀರೀಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿರ್ತಾರೆ. ಅದನ್ನ ಪೊಲೀಸ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಮಾರ್ಟಿನ್ ಪೊಲೀಸ್ ಹತ್ರ ಕಿಲ್ಲರ್ ಯಾರು ಅಂತ ಗೊತ್ತಾಗಿದೆ ಅಂತ ಹೇಳುವಾಗ ಪೊಲೀಸ್, ನಮ್ಗೆ ಕಿಲ್ಲರ್ ಕಡೆಯಿಂದ ಕಾಲ್ ಬಂದಿದೆ, ಎಲ್ಲರೂ ಅಲ್ಲಿಗೆನೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೊನೆ ಸಿಂಬಲ್ ನಲ್ಲಿ 10 ಡಾಟ್ಸ್ ಇರುತ್ತೆ, ಅದರಿಂದಾಗಿ 10 ಜನರನ್ನ ಕಿಲ್ಲರ್ ಕೊಲ್ಲೋಕೆ ಹೊರಟಿರೋದಾಗಿ ಪೊಲೀಸ್ ಥಿಂಕ್ ಮಾಡ್ತಾರೆ. ಮಾರ್ಟಿನ್ ಸಹ ಅದನ್ನೇ ಥಿಂಕ್ ಮಾಡ್ತಾನೆ. ಈಗ ಪ್ರೊಫೆಸರ್ನ ತೋರಿಸ್ತಾರೆ, 10 ಜನರ ಜೊತೆ ಸೇರಿ ಒಂದು ಬಸ್ ನಲ್ಲಿ ಹೋಗ್ತಾ ಇದ್ದಾರೆ. ಪ್ರೊಫೆಸರ್ ಹೋಗ್ತಿರೋ ರೋಡ್ ಅನ್ನೇ ಕಿಲ್ಲರ್ ಸಹ ಹೇಳಿರ್ತಾನೆ. ಅದರಿಂದಾಗಿ ಈ ಸಲ ಪ್ರೊಫೆಸರ್ನ ಸಹ ಕಿಲ್ಲರ್ ಸಾಯಿಸೋಕೆ ಹೊರಟಿದ್ದಾನೆ ಅಂತ ಪೊಲೀಸ್ ಥಿಂಕ್ ಮಾಡ್ತಾರೆ. ಸ್ಪೀಡ್ ಆಗಿ ಹೋಗಿ ಪ್ರೊಫೆಸರ್ ಹೋಗ್ತಿದ್ದ ಬಸ್ ಅನ್ನ ನಿಲ್ಲಿಸ್ತಾರೆ. ನಿಲ್ಲಿಸಿ ಡ್ರೈವರ್ ನ ಅರೆಸ್ಟ್ ಮಾಡ್ತಾರೆ. ನೋಡಿದ್ರೆ ಅದು ಫ್ರಾಂಕ್ ಆಗಿರೋದಿಲ್ಲ, ಅವನು ಇದೇ ತರ ಇನ್ನೊಂದು ಬಸ್ ಅನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಅದರಲ್ಲಿ 10 ಜನ ಬುದ್ಧಿಮಾಂದ್ಯ ಮಕ್ಕಳಿರ್ತಾರೆ. ಮಾರ್ಟಿನ್ ಪ್ರೊಫೆಸರ್ ಹತ್ರ ಇನ್ನೊಂದು ಬಸ್ ಅದೇ ರೂಟ್ ನಲ್ಲಿ ಬರ್ತಿದೆ, ಅದನ್ನ ಹೋಗಿ ನಿಲ್ಲಿಸಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಬಸ್ ಕ್ರ್ಯಾಶ್ ಆಗಿ ಎಲ್ಲರೂ ಸತ್ತೋಗ್ತಾರೆ. ಮಾರ್ಟಿನ್ ನಡೆದ ಘಟನೆನ ಪೊಲೀಸ್ಗೆ ಹೇಳ್ತಾನೆ. ಫ್ರಾಂಕೆ ಸೀರಿಯಲ್ ಕಿಲ್ಲರ್ ಅಂತ ಪೊಲೀಸರು ಡಿಸೈಡ್ ಮಾಡ್ತಾರೆ. ಈ ಬಸ್ ಕ್ರ್ಯಾಶ್ ನಲ್ಲಿ ಫ್ರಾಂಕ್ ಸಹ ಸತ್ತೋಗ್ತಾನೆ. ಇದರಿಂದ ಪೊಲೀಸ್ ಕೇಸ್ ನ ಕ್ಲೋಸ್ ಮಾಡ್ತಾರೆ. ಈಗಲೇ ಈ ಕಥೆಯಲ್ಲಿ ಮುಖ್ಯವಾದ ಟ್ವಿಸ್ಟ್ ಸಿಗುತ್ತೆ. ಮಾರ್ಟಿನ್ ಲೋರ್ನ ಜೊತೆ ಟೂರ್ ಹೊರಟಿರ್ತಾನೆ. ಆಗ ಏರ್ಪೋರ್ಟ್ ನಲ್ಲಿ ಪಾಸ್ಪೋರ್ಟ್ ನ ಚೆಕ್ ಮಾಡೋಕೆ ಕೊಡುವಾಗ ಒಳಗಡೆ ಒಂದು ಪೇಪರ್ ಇರೋದನ್ನ ನೋಡ್ತಾನೆ. ಪ್ರೊಫೆಸರ್ ಮಾರ್ಟಿನ್ಗೆ ಕೊಟ್ಟಿದ್ದ ಅದೇ ಟಿಶ್ಯೂ ಪೇಪರ್, ಮೂರನೇ ಸಿಂಬಲ್ ನ ಬರೆದು ಕೊಟ್ಟಿರ್ತಾರೆ ಅಲ್ವಾ, ಅದನ್ನ ಮಾರ್ಟಿನ್ ಇಷ್ಟು ದಿನ ಓಪನ್ ಮಾಡಿ ನೋಡಿರೋದಿಲ್ಲ. ಈಗ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಏನು ಬರ್ದಿರೋದಿಲ್ಲ. ಈಗ ಮಾರ್ಟಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ, ಅದೇನಂದ್ರೆ ಪ್ರೊಫೆಸರ್ಗೆ ಮೂರನೇ ಸಿಂಬಲ್ ಯಾವುದು ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ಹೇಗೆ ಇದೆಲ್ಲ ಸೀರಿಯಲ್ ಕಿಲ್ಲರ್ ನ ಕೆಲಸ ಅಂತ ಪ್ರೊಫೆಸರ್ ಹೇಳಿದ್ರು. ಈಗಿರುವಾಗ ಅವನಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ತಕ್ಷಣ ಪ್ರೊಫೆಸರ್ನ ಮೀಟ್ ಆಗೋಕೆ ಒಂದು ಮ್ಯೂಸಿಯಂಗೆ ಹೋಗ್ತಾನೆ. ಈ ಸೀರಿಯಲ್ ಕಿಲ್ಲರ್ ಅನ್ನೋದೇ ಒಂದು ಕಟ್ಟುಕತೆ, ಇದನ್ನ ಸೃಷ್ಟಿ ಮಾಡಿದ್ದು ಬೇರೆ ಯಾರು ಅಲ್ಲ, ಇದೇ ಪ್ರೊಫೆಸರ್. ಇದೆಲ್ಲ ಪ್ರೊಫೆಸರ್ ಯಾಕೆ ಮಾಡಿದ್ರು ಗೊತ್ತಾ, ಬೆತ್ನ ಸೇವ್ ಮಾಡೋಕೆ ಅಂತ ಮಾರ್ಟಿನ್ ಹೇಳ್ತಾನೆ. ಬೆತ್ನ ಯಾಕೆ ಸೇವ್ ಮಾಡಬೇಕು ಅಂದ್ರೆ ಬೆತ್ತವರ ಅಮ್ಮನನ್ನ ಕೊಂದಿದ್ದು ಬೇರೆ ಯಾರು ಅಲ್ಲ, ಅದು ಬೆತ್. ತನ್ನ ಅಮ್ಮನನ್ನ ಕೊಂದ ನಂತರ ನನ್ನನ್ನ ಸೇವ್ ಮಾಡಿ ಅಂತ ಪ್ರೊಫೆಸರ್ ಹತ್ರ ಪೇಪರ್ ನಲ್ಲಿ ಬರೆದು ಹೆಲ್ಪ್ ಕೇಳಿರ್ತಾಳೆ. ಆಗ ಪ್ರೊಫೆಸರ್ ಎವಿಡೆನ್ಸ್ ನ ನಾಶ ಮಾಡೋಕೆ ಬೆತ್ ಮನೆಗೆ ಹೋಗ್ತಾರೆ, ಆದ್ರೆ ಅಲ್ಲಿ ಮಾರ್ಟಿನ್ ಸಹ ಇರ್ತಾನೆ. ಅದರಿಂದಾಗಿ ಪ್ರೊಫೆಸರ್ಗೆ ಎವಿಡೆನ್ಸ್ ನ ನಾಶ ಮಾಡೋಕ್ ಆಗಲ್ಲ. ಸೊ ಅದರಿಂದಾನೆ ಸೀರಿಯಲ್ ಕಿಲ್ಲರ್ ಇದನ್ನೆಲ್ಲ ಮಾಡ್ತಿರೋದು ಅಂತ ಒಂದು ಕಥೆನ ಸೃಷ್ಟಿ ಮಾಡ್ತಾರೆ. ಬೆತ್ತವರ ಅಮ್ಮ ಸ್ಕ್ರಾಬಲ್ ಬೋರ್ಡ್ ಗೇಮ್ ಆಡಿರ್ತಾರೆ ಅಲ್ವಾ, ಅದರಲ್ಲಿ ಕ್ರೈಸ್ ಎಂಬ ಒಂದು ಜರ್ಮನ್ ವರ್ಡ್ ಇರುತ್ತೆ, ಅದರ ಅರ್ಥ ಸರ್ಕಲ್. ಆ ವರ್ಡ್ ನ ಬಳಸಿನೇ ಪ್ರೊಫೆಸರ್ ಸರ್ಕಲ್ ಸೀರಿಯಲ್ ಕಿಲ್ಲರ್ ಬರ್ದಿರೋ ಮೊದಲನೇ ಸಿಂಬಲ್ ಅಂತ ಹೇಳಿರ್ತಾರೆ. ಪೊಲೀಸ್ ಆಗಲು ಬೆತ್ ಮೇಲೆನೆ ಸಂದೇಹ ಪಡ್ತಿದ್ದಾರೆ ಅಂತ ಹೇಳಿದ್ರಿಂದ ಪ್ರೊಫೆಸರ್ ನೆಕ್ಸ್ಟ್ ಕೊಲೆ ನಡಿಬೇಕು ಅಂತ ಥಿಂಕ್ ಮಾಡ್ತಾರೆ. ಪ್ರೊಫೆಸರ್ ತನ್ನ ಫ್ರೆಂಡ್ ನ ನೋಡೋಕೆ ಹಾಸ್ಪಿಟಲ್ ಗೆ ಹೋಗುವಾಗ ಅದೇ ವಾರ್ಡ್ ನಲ್ಲಿದ್ದ ವ್ಯಕ್ತಿ ಸತ್ತೋಗಿರ್ತಾರೆ. ಅವರ ಕೈಗೆ ಇಂಜೆಕ್ಷನ್ ಬಳಸಿ ಪ್ರಿಕ್ ಮಾಡಿ ಮಾರ್ಟಿನ್ ನೋಡೋ ಹಾಗೆ ಎರಡನೇ ಸಿಂಬಲ್ ಹಾಗೂ ಟೈಮ್ ಅಡ್ರೆಸ್ ನ ಬರೆದಿರ್ತಾರೆ. ಆಗ ಪೊಲೀಸರು ಸೀರಿಯಲ್ ಕಿಲ್ಲರ್ ಇದ್ದಾನೆ ಅಂತ ನಂಬೋಕೆ ಶುರು ಮಾಡ್ತಾರೆ. ಮೂರನೇ ಕೊಲೆ ನಡೆದಿದ್ದು ಒಂದು ಆಕ್ಸಿಡೆಂಟ್, ಅಂದ್ರೆ ಅದು ನ್ಯಾಚುರಲ್ ಡೆತ್. ಪ್ರೊಫೆಸರ್ ಅಲ್ಲಿದ್ದ ಒಂದು ಪೇಪರ್ ನ ಬಳಸಿ ಟ್ರಯಾಂಗಲ್ ಶೇಪ್ ಮಾಡಿ ಸತ್ತೋಗಿದ್ದ ವ್ಯಕ್ತಿಯ ಮ್ಯೂಸಿಕ್ ಬೋರ್ಡ್ ನಲ್ಲಿ ಇಡ್ತಾರೆ.
ಇದನ್ನ ನೋಡಿದ ಪೊಲೀಸ್ ಇದೇ ಸೀರಿಯಲ್ ಕಿಲ್ಲರ್ನ ಮೂರನೇ ಮರ್ಡರ್ ಅಂತ ಡಿಸೈಡ್ ಮಾಡ್ತಾರೆ. ಪ್ರೊಫೆಸರ್ ಥಿಂಕ್ ಮಾಡಿದ ರೀತಿನೇ ಎಲ್ಲ ನಡೆದಿರುತ್ತೆ. ನಾಲ್ಕನೆಯದಾಗಿ ನಡೆದ ಬಸ್ ಆಕ್ಸಿಡೆಂಟ್, ಅದು ಫ್ರಾಂಕ್ನ ಕಂಟ್ರೋಲ್ ತಪ್ಪಿ ಆಗಿದ್ದು. ಅದರಲ್ಲಿದ್ದ ಫ್ರಾಂಕ್ ಸೇರಿ ಎಲ್ಲರೂ ಸತ್ತೋಗ್ತಾರೆ. ಪೊಲೀಸರು ಕೇಸ್ನ ಕ್ಲೋಸ್ ಮಾಡ್ತಾರೆ. ಇದರಿಂದ ಬೆತ್ ಸೇವ್ ಆಗ್ತಾಳೆ. ಪ್ರೊಫೆಸರ್ ಮಾರ್ಟಿನ್ನ ನೋಡಿ, ನೀನು ಹೇಳ್ತಿರೋದು ನಿಜ, ಆದ್ರೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಅಂತ ಕೇಳ್ತಾರೆ. ಯಾರು ಅಂತ ಮಾರ್ಟಿನ್ ಕೇಳ್ತಾನೆ. ನೀನೇ ಅಂತ ಪ್ರೊಫೆಸರ್ ಹೇಳ್ತಾರೆ. ಬೆತ್ ಮಾರ್ಟಿನ್ನ ಲವ್ ಮಾಡ್ತಿರ್ತಾಳೆ. ಒಂದು ದಿನ ಮಾರ್ಟಿನ್ ಹತ್ರ ಹೇಗೆ ನೀನು ಇಷ್ಟೊಂದು ಹ್ಯಾಪಿಯಾಗಿದ್ದೀಯಾ ಅಂತ ಕೇಳಿರ್ತಾಳೆ. ನಿನ್ಗೆ ಬೇಕಾಗಿರೋದನ್ನ ನೀನೇ ಮಾಡಬೇಕು ಅಂತ ಮಾರ್ಟಿನ್ ಹೇಳಿರ್ತಾನೆ. ಅದರ ಪ್ರತಿಫಲನೆ ಇದೆಲ್ಲ ಅಂತ ಪ್ರೊಫೆಸರ್ ಹೇಳ್ತಾರೆ. ಇದರಿಂದ ಮಾರ್ಟಿನ್ಗೆ ಶಾಕ್ ಆಗುತ್ತೆ. ಇಲ್ಲಿಗೆ ದ ಆಕ್ಸ್ಫರ್ಡ್ ಮರ್ಡರ್ಸ್ ಎಂಬ ಮೂವಿ ಎಂಡ್ ಆಗುತ್ತೆ. ಈ ತರದ ಮತ್ತಷ್ಟು ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ಗಳನ್ನು ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.